ಸರ್ಕಾರಿ ನೌಕರರು ನಾಳೆಯಿಂದ ಮುಷ್ಕರ ಹೂಡ್ತಕ್ಕಂಥ ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸರ್ಕಾರದ ಹುಡುಗಾಟ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ಕಾರವೇ ಸರ್ಕಾರಿ ನೌಕರರ ಒಂದು ಸಮಾವೇಶದಲ್ಲಿ 7ನೇ ವೇತನ ಆಯೋಗದ ಇದನ್ನು ಅದಕ್ಕೆ ರಚನೆ ಮಾಡಿ ಸಮಿತಿಯನ್ನು ಸಮಿತಿಯ ರೆಕಮೆಂಡೇಷನ್ನ ಜಾರಿಗೆ ತರ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ಕೊಂಡ್ರು. ಈಗಾಗಲೇ ವೇತನ ಆಯೋಗದ ತೀರ್ಮಾನಗಳು ಈಗೇನು ಸರ್ಕಾರದ ಮುಂದೆ ಇದ್ದಾಗ ಬಜೆಟ್ನಲ್ಲಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಅವರೇನು ತೋರಿಸ್ತಿಲ್ಲ ಈ ಸರ್ಕಾರ. ಅದರಿಂದ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರೇ ಕೊಟ್ಟಂಥ ಮಾತು, ಬಿ ಜೆ ಪಿ ಪಕ್ಷದ ನಾಯಕರುಗಳೇ ಕೊಟ್ಟಂಥ ಮಾತು. ಅವತ್ತು ಅವ್ರ ಕಡೆಯಿಂದ ಸಿಹಿ ತಿಂದರು, ಏನೆಲ್ಲ ರೀತಿ ಸನ್ಮಾನಗಳನ್ನು ತೆಗೆದುಕೊಂಡ್ರು. ಆದರೆ ಇವತ್ತು ಇದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ನಾವು ಹಣ ಇಟ್ಟಿದ್ದೇವೆ, ಇನ್ನೂ ಬೇಕಾದ್ರೆ ಇಡ್ತೀವಿ, ಇದನ್ನೆಲ್ಲ ಹೇಳಿದ್ದಾರೆ. ಎಲ್ಲಿ ನಿಖರವಾಗಿ ತೋರಿಸಿದ್ದಾರೆ ಈ ವೇತನ ಆಯೋಗದ ಒಂದು ಕಾರ್ಯವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹಣ ಇಟ್ಟಿದ್ದೇವೆ ಅಂತ ಎಲ್ಲೂ ಹೇಳಿಲ್ಲ ಬಜೆಟ್ನಲ್ಲಿ. ಈಗ ಹೊರಗಡೆ ವೇಗವಾಗಿ ಹೇಳ್ತಕ್ಕಂಥದ್ದೇನಿದೆ, ಇದು ಸರ್ಕಾರಿ ನೌಕರರಲ್ಲಿ ಒಂದು ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ. ಅವರೇ ಮಾಡ್ಕೊಂಡ್ರೆ ಸ್ವಯಂಕೃತ ಅಪರಾಧ. ಸರ್ಕಾರ ಹೇಳಿದ ಮೇಲೆ ಮಾಡಬೇಕಾಗಿತ್ತು. ಈಗಲೂ ನಾನು ಸರ್ಕಾರ ಕೇಳೋದು, ತಕ್ಷಣ ನೀವೇನು ಮಾತು ಕೊಟ್ಟಿದ್ರಿ ಅದೇ ರೀತಿ ನಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತಾರೆ. ಬೊಮ್ಮಾಯಿ ಅವರು ಮತ್ತೆ ಹೇಳಿದ್ರು, ನಾನು ಬಜೆಟ್ಟಲ್ಲೇ ಘೋಷಣೆ ಮಾಡಿದ್ದೀನಿ, ಆದರೂ ಕೂಡ ಬಜೆಟ್ನಲ್ಲಿ ಎಲ್ಲಿ ಘೋಷಣೆ ಮಾಡೋದು? ಉತ್ತರ ಕೊಡಬೇಕಾದ್ರೆ ವೇಗ ಹೇಳಿದ್ದಾರೆ. ಈಗ ಅವ್ರು ಅಧ್ಯಕ್ಷರು ಏನು ಹೇಳ್ತಾರೆ, ನಮ್ಗೆ ರೈಟಿಂಗ್ನಲ್ಲಿ ಕೊಡಲಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ಮಟ್ಟಿಗೆ ಸರ್ಕಾರ ಇವತ್ತು ಆ ಸರ್ಕಾರಿ ನೌಕರರ ಪದಾಧಿಕಾರಿಗಳು ಈ ಸರ್ಕಾರದ ಬಗ್ಗೆ ಇನ್ನೂ ಅನುಮಾನ ಬರ್ತಕ್ಕಂಥ ರೀತಿಯಲ್ಲೇ ಅವ್ರನ್ನ ಇಟ್ಟಿರ್ತಕ್ಕಂಥದ್ದೇ ಇದಕ್ಕೆಲ್ಲ ಮೂಲ ಕಾರಣ ಆಗಿರೋದು. ರೈಟಿನಲ್ಲಿ ಕೇಳಿದ್ದಾರೆ, ರೈಟಿನಲ್ಲಿ ಕೊಟ್ಟಿಲ್ಲ ಅಂತ ನಾಳೆಯಿಂದ ಶುರು ಮಾಡಿದ್ದಾರೆ. ಇದು ಸರ್ಕಾರದ ತಪ್ಪಿದೆ.